ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯ ಕಥೆ ಏನು? ಹಾಗಾದ್ರೆ ದೋಸ್ತಿ ಮುಂದುವರಿಯುತ್ತಾ ಅಥವಾ ಮುರಿದು ಬೀಳುತ್ತಾ? ದೋಸ್ತಿಯ ಬಗ್ಗೆ ಹೆಚ್ ಡಿ ಕುಮಾರಸ್ವಾಮಿ ಹೇಳಿದ್ದೇನು? ದೋಸ್ತಿ ಸರ್ಕಾರ ಉರುಳಿ ಬಿದ್ದ ಹಾಗೇನೆ ದೋಸ್ತಿ ಕೂಡ ಉರುಳಿ ಬೀಳತ್ತಾ ಅಥವಾ ಕಂಟಿನ್ಯೂ ಆಗತ್ತಾ? ಪ್ರತಿಪಕ್ಷ ನಾಯಕನಾಗಿ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಹೊಣೆಗಾರಿಕೆಯನ್ನು ವಹಿಸಲಾಗಿದೆ, ಸರಿ. ಆದ್ರೆ ದೋಸ್ತಿ ಕಂಟಿನ್ಯೂ ಆಗತ್ತಾ? ಪರೋಕ್ಷವಾಗಿ ಎಚ್ ಡಿ ಕೆ ದೋಸ್ತಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗಿದೆ. ಜೆಡಿಎಲ್ಪಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಂಡಿದ್ದಾರಂತೆ. ಕಾಂಗ್ರೆಸ್ ಜೊತೆಗಿನ ಮೈತ್ರಿಯ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಜೆಡಿಎಸ್ ನಲ್ಲೇ ಕಾಂಗ್ರೆಸ್ ಮೈತ್ರಿಯ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇದೆಯಾ? ಹಾಗಾದ್ರೆ ಪರೋಕ್ಷವಾಗಿ ದೋಸ್ತಿ ಬಗ್ಗೆ ಮೈತ್ರಿ ಬಗ್ಗೆ ಎಚ್ ಡಿ ಕೆ ಅಸಮಾಧಾನ ವ್ಯಕ್ತಪಡಿಸಿದಾರಂತೆ. ಜೆಡಿಎಸ್ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಈ ತರ ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಲ್ಡ್ ಅವರ್ MLA ಟು ವರ್ಕ್ಔಟ್ ಫ್ಯೂಚರ್ ಸ್ಟ್ರಾಟಜೀಸ್. ಅವರ್ ಟಾಪ್ ಪ್ರಿಯಾರಿಟಿ ಇಸ್ ಟು ಡೆವಲಪ್ ಅವರ್ ಪಾರ್ಟಿ, ಟು ಗೆಟ್ ದ ಕಾನ್ಫಿಡೆನ್ಸ್ ಆಫ್ ದ ಪೀಪಲ್ ಆಫ್ ಕರ್ನಾಟಕ. How to we have to move at this juncture? We will going to... No, but will you stay with the coalition? Let us see. I don't know. What Congress leaders, their stand, I don't know. Future days. News media regularly, they are, whatever they wanted to create in the public, confusions, still they are continuing their process, media friends. I don't know. We have not discussed anything. Called our MLAs to work out future strategies. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್ ಹೆಬ್ಬಾರ್, ದೋಸ್ತಿ ಸರ್ಕಾರ ಪತನದ ನಂತರ ಈಗ ದೋಸ್ತಿ ಏನಾಗತ್ತೆ? ಈ ದೋಸ್ತಿ ಆಗಿದ್ದೇನೆ, ಕೊಯಲಿಷನ್ ಆಗಿದ್ದೇನೆ ಸರ್ಕಾರ ಫಾರ್ಮ್ ಮಾಡೋದಕ್ಕೆ, ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡೋದಕ್ಕೆ. ಈಗ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತಾದ್ರೆ ದೋಸ್ತಿ ಏನಾಗತ್ತೆ? ಕುಮಾರಸ್ವಾಮಿ ಅವರು, ರೇವಣ್ಣ ಅವ್ರ ಮಧ್ಯೆ ಏನಾದ್ರೂ ಭಿನ್ನಾಭಿಪ್ರಾಯ ಇದೆಯಾ ವಿಚಾರಕ್ಕೆ ಸಂಬಂಧಪಟ್ಟಾಗೆ? ಲಕ್ಷ್ಮಿ, ಈ ವಿಚಾರವಾಗಿ ಇನ್ನಷ್ಟೇ ಚರ್ಚೆ ಆಗ್ಬೇಕಾಗಿದ್ದಾರೆ. ನೇರ ರಾತ್ರಿ ಕೂಡ ಇವ್ರ ನಡುವೆ ಚರ್ಚೆ ನಡೆದಿದೆ. ದೇವೇಗೌಡ ಕುಮಾರಸ್ವಾಮಿ ಎಲ್ಲ ಸೇರಿ ಈ ಬಗ್ಗೆ ಮಾತುಕತೆ ಮಾಡಿದ್ದಾರೆ. ಆದ್ರೆ ಪಕ್ಷದ ಎಲ್ಲ ಪ್ರಮುಖರನ್ನ ಕರೆದು ಅವ್ರ ಜೊತೆ ಮಾತಾಡಬೇಕು, ಅವ್ರು ಏನೋ ತೀರ್ಮಾನ ತೆಗೆದುಕೊಳ್ತಾರೆ, ಆಮೇಲೆ ನಂತರದಲ್ಲಿ ಒಂದು ನಿರ್ಧಾರಕ್ಕೆ ಬರೋಣ ಅಂತೇಳಿ ಮಾತುಕತೆಯನ್ನ ಮಾಡಿದ್ರು. ಆ ಕಾರಣಕ್ಕಾಗಿ ಇವತ್ತು ಜೆಡಿಎಸ್ ಶಾಸಕಾಂಗ ಸಭೆ ಕೂಡ ನಡೀತಾ ಇದೆ ಜೆಪಿ ಭವನದಲ್ಲಿ, ಜೆಡಿಎಸ್ ಕಚೇರಿಯಲ್ಲಿ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾತಾಡ್ತಾ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ನೋಡೋಣ ಕಾಂಗ್ರೆಸ್ ಅವ್ರು ಏನ್ ನಿರ್ಧಾರ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ನಾವು ಈಗ ಆ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದೀವಿ ಅಂತೇಳಿ ಅಂದ್ರೆ ಇಲ್ಲಿ ವಿಪಕ್ಷವಾಗಿ ಇವರಿಬ್ಬರು ಮೈತ್ರಿ ಅಗತ್ಯತೆ ಕಾಣ್ತಾ ಇಲ್ಲ. ಅದು ಒಂದ್ ವೇಳೆ ಮೈತ್ರಿ ಆಗಿದ್ರು ಆಗದೆ ಇಲ್ದಿದ್ರು ಇದ್ರು ಏನ್ ಸಮಸ್ಯೆ ಏನ್ ಕಾಣಲ್ಲ ಇಲ್ಲ. ಆದ್ರೆ ಮುಂದೆ ಉಪಚುನಾವಣೆ ಬರೋ ಸಾಧ್ಯತೆ ಇದೆ, ಈಗ ರಾಜೀನಾಮೆ ಕೊಟ್ಟಂತ ಶಾಸಕರ ಕ್ಷೇತ್ರಗಳಿಗೆ. ಆ ಸಂದರ್ಭದಲ್ಲಿ ಮೈತ್ರಿ ಆಗಿ ಹೋಗ್ಬೇಕಾ ಬೇಡ್ವಾ ಅನ್ನೋ ಕುರಿತಾಗಿ ಜೆಡಿಎಸ್ ಕೂಡ ಚರ್ಚೆ ಮಾಡುತ್ತೆ. ಆ ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಈ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ಮೈತ್ರಿ ಆದಂತ ಸಂದರ್ಭದಲ್ಲಿ ಇವರಿಗೆ ಲಾಭ ಏನು ಆಗಿಲ್ಲ. ಆ ಕಾರಣಕ್ಕಾಗಿ ಮೈತ್ರಿ ಆಗಿಯೇ ಚುನಾವಣೆಗೆ ಹೋಗ್ಬೇಕಾ, ಸಪರೇಟ್ ಆಗಿ ಹೋಗ್ಬೇಕಾ, ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ಬಲಾಟೆ ಇರೋ ಕ್ಷೇತ್ರದಲ್ಲಿ ನಾವು ಇಂಡಿವಿಜುವಲ್ ಆಗಿ ಹೋದ್ರು ಉತ್ತಮನ, ಈ ವಿಚಾರವಾಗಿ ಮಾತುಕತೆಯನ್ನ ಮಾಡ್ಬೇಕಾಗಿದೆ. ಇನ್ನೂ ಅಂತ ಬಂದಿಲ್ಲ, ಸಂಪೂರ್ಣವಾಗಿ ತೀರ್ಮಾನಕ್ಕೆ ಬಂದಿಲ್ಲ. ಆ ಬಗ್ಗೆ ಈಗ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಇವರ ಮಾತುಕತೆ ನಂತರದಲ್ಲಿ ಕಾಂಗ್ರೆಸ್ ನಾಯಕರ ಅಭಿಪ್ರಾಯವನ್ನು ಪಡೆದು ಮುಂದೆ ನಿರ್ಧಾರಕ್ಕೆ ಬರ್ಲಿಕ್ಕಿದ್ದಾರೆ. ಲಕ್ಷ್ಮಿ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ಡೀಟೇಲ್ಸ್ಗಾಗಿ. ಶಾಸಕ ಎನ್ ಮಹೇಶ್ ಸುದ್ದಿಗೋಷ್ಠಿ.